ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜ ಮಂಡಳ್ಳಿ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟೇಜ್ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ಘಟನೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಫ್ ಡಿ ಎ ಕ್ವಶನ್ ಪೇಪರ್ ಅನಲಿಸಿಸ್ ಮಾಡ್ತಾ ಇದ್ದೇವೆ ಎಸ್ ಹಾಗಾದರೆ ಈ ಎಫ್ ಡಿ ಎಫ್ ಕ್ವಶನ್ ಪೇಪರ್ಗಳು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಮುಂಬರುವ ಎಸ್ ಡಿ ಎಫ್ ಡಿ ಹಾಗೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಏನಪ್ಪ ಅಂದ್ರೆ ಬರ್ತಕ್ಕಂಥದ್ದು ಹಾಗಾಗಿ ಈ ಕ್ವಶನ್ ಪೇಪರ್ ಇವತ್ತು ಇವತ್ತೇನಪ್ಪ ಅಂದ್ರೆ ಅನಾಲಿಸ್ ಮಾಡ್ತಾ ಇದ್ದಾನೆ ಎಸ್ ಲೈವ್ ನೋಡ್ತಕ್ಕಂಥ ಸ್ಪರ್ಧಾರ್ಥಿಗಳು ಏನಪ್ಪ ಅಂದ್ರೆ ಇಲ್ಲಿ ಬಹಳಷ್ಟು ಏನು ಪ್ರಶ್ನೆಗಳು ಬರ್ತವಲ್ಲ ಅದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಮಾಡ್ತಾ ಇದ್ದೀರಾ ಎಸ್ ಅದರ ಸ್ಪರ್ಧಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿ ನೀವು ಅಂದರೆ ಕ್ವಶನ್ ಪೇಪರ್ಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಕ್ವಶನ್ಸ್ ವೇ ಯಾವ ರೀತಿ ಬರ್ತವೆ ಒಂದು ಕ್ವಶನ್ ಪೇಪರನ್ನು ಬಿಡಿಸೋದ್ರ ಮುಖಾಂತರ ನೀವೇನುಪಂದರೆ ಎಷ್ಟೋ ವಿಷಯಗಳು ಏನು ಇಲ್ಲಿ ಕವರ್ ಆಗ್ತದೆ ಹಾಗಾಗಿ ಇಲ್ಲಿ ಇವತ್ತು ಪ್ರಮುಖವಾಗಿ ಏನು ಮತ್ತೆ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ ಎಸ್ ಹಾಗಾದರೆ ಎಫ್ ಡಿಗೆ ಸಂಬಂಧಪಟ್ಟಾಗೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಎಸ್ ಹಾಗಾದ್ರೆ ಇಲ್ಲಿ ಕೆಲವು ಪ್ರಮುಖವಾಗಿ ಏನಪ್ಪ ಅಂದರೆ ಬರಹಗಾರನ ಕೊಟ್ಟಿದ್ದಾರೆ ಅಂದರೆ ಅವರು ಪ್ರಮುಖವಾಗಿ ಪುನರುಜ್ಜೀವನದ ಬರಹಗಾರರು ಅವರು ಬರೆದಂತಹ ಕೃತಿಗಳು ಯಾವಿದೆಯಲ್ಲ ಅವುಗಳನ್ನ ಏನಪ್ಪ ಪಂದರೆ ಇಲ್ಲಿ ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ಹಾಗಾದರೆ ಸ್ಪರ್ಧಾರ್ಥಿಗಳು ಇಲ್ಲಿ ಆಲ್ಮೋಸ್ಟಲ್ಲಿ ನೀವು ನೋಡ್ ಏನು ಕ್ಲಾಸ್ಗೆ ಲೈವ್ ನೋಡ್ತಾ ಇದ್ದಾರಲ್ಲ ಅವರು ಪ್ರಮುಖವಾಗಿ ಇಲ್ಲಿ ಆನ್ಸರ್ ಮಾಡಿರ್ತಾರೆ ಯಾಕಂದರೆ ಇಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಪ್ರಖ್ಯಾತವಾಗಿರ್ತಕ್ಕಂಥ ಕೃತಿಗಳನ್ನು ಕೊಟ್ಟಿದ್ದಾರೆ ಎಸ್ ಹಾಗಾದರೆ ಇಲ್ಲಿ ಸ್ಪರ್ಧಾರ್ಥಿಗಳು ಗಮನ ಇಟ್ಕೊಳ್ಳ್ರೆ ಎಸ್ ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಹಾಗಾದರೆ ಸ್ಪರ್ಧಾರ್ಥಿಗಳು ಪ್ರಮುಖವಾಗಿ ಏನಪ್ಪ ಅಂದರೆ ಇಲ್ಲಿ ಡಾಂಟೆ ಬಹಳಷ್ಟು ಗಮನ ಇಟ್ಕೊಳ್ಬೇಕು ಎಷ್ಟಾಗಿದ್ರೆ ಡಾಂಟೆ ಅವರು ಬರೆದಂತಹ ಕೃತಿ ಯಾವುದು ಬಹಳ ಮಹತ್ವದ್ದು ಡಾಂಟೆ ಡಾಂಟೆವರು ಬರೆದಂಥ ಕೃತಿ ಯಾವಪ್ಪ ಅಂತಂದರೆ ಇಲ್ಲಿ ಸ್ಪರ್ಧಾರ್ಥಿಗಳು ಆಲ್ರೆಡಿ ಆನ್ಸರ್ ಮಾಡಿರ್ತಾರೆ ಡಿವೈನ್ ಕಾಮಿಡಿ ಇದು ಕೂಡ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಎಷ್ಟಾಗಾದರೆ ಡಾಂಟೆ ಬರೋದು ಯಾವ ಅಂದರೆ ಡಿವೈನ್ ಕಾಮಿಡಿ ಹಾಗಾದರೆ ಡಿವೈನ್ ಕಾಮಿಡಿ ನೋಡಲಿ ಏ ಫೋರ್ ಫೋರ್ ಇಲ್ಲಿ ಇದೆ ಹಾಗಾಗಿ ಇಲ್ಲಿ ಸ್ಪರ್ಧಾರ್ಥಿ ಉಗಮಿಸಬೇಕು ಇನ್ನು ಪ್ರಮುಖವಾಗಿ ಮೆಕೆವಲಿ ಬರೆದಂಥದ್ದು ಕೂಡ ಬಹಳ ಮಹತ್ವ ಎಸ್ ಯಾಕೆಂದರೆ ಮೆಕ್ಕೆವಲಿ ಅಥವಾ ಮೆಕ್ಕೆವಲಿ ಪ್ರಮುಖವಾಗಿ ನೆನಪಿಟ್ಟುಗಳ್ರಿ ಅವರು ಬರೆದಿದೆ ಅಂದರೆ ದ ಫ್ರೆಂಡ್ಸ್ ಅಂತ ಕರೀತಾರೆ ಇದು ಕೂಡ ನೇರವಾಗಿ ಕೂಡ ಪ್ರಶ್ನೆ ಕೇಳಿದ್ದಾನೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಗಾಗಿ ಮೆಕೆವಲಿ ಬರೆದುದ್ಯಾವ್ದಪ್ಪ ಅಂದರೆ ದ ಫ್ರೆಂಡ್ಸ್ ಅಂತ ಕರೀತೇವೆ ಎಸ್ ಇನ್ನು ಪ್ರಮುಖವಾಗಿ ಎಸ್ ರೆಬಾಲಾಯ್ಸ್ ರೆಬೆಲಾಯಸ್ ಅವರು ಬರೆದಿದೆ ಅಂತಂದ್ರೆ ಎಸ್ ಸ್ಪರ್ಧಾರ್ಥಿಗಳು ಇಟ್ಕೊಳ್ಬೇಕು ಎಸ್ ಗರ್ಗಂಟು ಮತ್ತು ಪಂಟಾಗ್ರೂಯಲ್ ಎಲ್ ಅಂತಕ್ಕಂಥ ಕೃತಿನ ಬರೆದವ್ ಯಾರಪ್ಪ ಅಂದರೆ ಇಲ್ಲಿ ರೆಬಲಾಯ್ ರೆಬಲಾಯ್ಸ್ ಇನ್ನು ನಾಲ್ಕನೇದು ಯಾರಪ್ಪ ಅಂತಂದ್ರೆ ಎಸ್ ಸರ್ವೆಂಟಾಸ್ ಇವರು ಬರೆದಿದೆ ಯಾವ್ದಪ್ಪ ಅಂತಂದ್ರೆ ಎಸ್ ಡಾನ್ ಕ್ವಿಕ್ ಕ್ವಿಕ್ ಕೋಸ್ಟ್ ಅಂತ ಕರೀತಾರೆ ಎಸ್ ಯಾಕಂದರೆ ಡಾನ್ ಕ್ವಿಕ್ ಕ್ವಸ್ಟ್ ಬರೆದವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ಸಾರ್ವೆಂಟಾಸ್ ಹಾಗಾದರೆ ಸ್ಪರ್ಧಾರ್ಥಿಗಳು ಇಲ್ಲಿ ಆಲ್ಮೋಸ್ಟ್ ಆಲ್ ಆನ್ಸರ್ ಮಾಡಿರ್ತೀರಾ ಹಾಗಾದರೆ ಅನುಸರ್ಯವಾದಾಗುತ್ತಿಲ್ಲ ಹಾಗಾದರೆ ನಾಲ್ಕನೇದು ಏನಪ್ಪ ಈ ಪ್ರಶ್ನೆಗೆ ಆನ್ಸರ್ ಆಗ್ತಕ್ಕಂಥದ್ದು ಎಸ್ ಹಾಗಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಇವರು ಬರೆದಂತಹ ಕೆಲವು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಇವು ಬಹಳಷ್ಟು ನೆನಪಿಟ್ಟುಕೊಂಡ್ರಿ ದ್ರೆಂಟ್ಸ್ ಡಿವೈನ್ ಕಾಮಿಡಿ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದ್ರೆ ಕೇಳಿರ್ತಕ್ಕಂಥದ್ದು ಹಾಗಾಗಿ ಇದರ ಉತ್ತರ ಏನಾಗುತ್ತೆ ಅಂದರೆ ಇಲ್ಲಿ ನಾಲ್ಕನೇದು ಆಗುತ್ತೆ ಇದೇ ರೀತಿಯಾಗಿ ನೋಡ್ರಿ ಹಲವಾರು ನಾನು ಕಳೆದ ಪ್ರಶ್ನೆಗಳಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕೃತಿಗಳು ಬರೆದದ್ದು ಆ ಕೃತಿಕಾರರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತೇನೆ ಹೊಂದಿಸಿ ಬರೆದೊಳಗ ಇಲ್ಲಿ ಬಹಳಷ್ಟು ಗಮನಿಸಬೇಕಾಗತ್ತೆ ಸ್ಪರ್ಧಾರ್ಥಿಗಳು ಓಕೆ ಎಸ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಎಸ್ ಎಸ್ ಇಲ್ಲೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎಸ್ ಹಾಗಾದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ ನ್ಯಾಷನಲ್ ಫಂಡ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾನೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎಲ್ಲಿ ಮತದಾನದ ಹಕ್ಕುಗಳನ್ನು ಇವುಗಳ ಆಧಾರದ ಮೇಲೆ ಹಂಚಿಕೆಯಾಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಎಸ್ ಹಾಗಾದರೆ ಐ ಎಮ್ ಎಫ್ ಗೊತ್ತಿರಲಿ ಇಂಟರ್ನ್ಯಾಷ್ನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಹತ್ತೊಂಬತ್ನೂರ ನಲವತ್ತೈದು ಡಿಸೆಂಬರ್ ಒಳಗೆ ಅಂತಂದರೆ ಇಲ್ಲಿ ಐ ಎಮ್ ಎಫ್ ಸ್ಥಾಪನೆ ಇತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮೋನಿಟರಿ ಫಂಡ್ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಹಾಗಾದರೆ ಇಲ್ಲಿ ಅವನು ಏನು ಕೇಳಿದಾನಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮತದಾನದ ಹಕ್ಕುಗಳನ್ನು ಇವುಗಳ ಆಧಾರದ ಮೇಲೆ ಹಂಚಿಕೆಯಾಗಿದೆ ಎಸ್ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಳಿ ಅಂದರೆ ಐ ಎಂ ಎಫ್ ಒಳಗೆ ಏನಪ್ಪ ಅಂದರೆ ಒನ್ನೂರ ಎಂಬತ್ತೊಂಬತ್ತು ಒನ್ ಏಯ್ಟಿ ನೈನ್ ಎಸ್ಟ್ರೀಮ್ ಒನ್ ಏಯ್ಟಿ ನೈನ್ ಏನಪ್ಪಂದರೆ ಇಲ್ಲಿ ಸದಸ್ಯ ರಾಷ್ಟ್ರಗಳಿರ್ತಕ್ಕಂಥದ್ದು ಹಾಗಾದರೆ ಆ ಸದಸ್ಯ ರಾಷ್ಟ್ರಗಳೇನಿದಾವಲ್ಲ ಯಾವ ಒಂದು ಹಕ್ ಮತದಾನದ ಹಕ್ಕುಗಳ ಆಧಾರದ ಮೇಲೆ ಹಂಚಿಕೆಯಾಗಿವೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ನೋಡಿ ಹಾಗಾದರೆ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಳಿ ಇದರ ಉತ್ತರ ಏನಾಗುತ್ತೆ ಅಂದರೆ ಎಸ್ ಹಾಗಾದರೆ ದ ರೈಟ್ ಆನ್ಸರ್ ಯಾವುದಾಗುತ್ತಂದರೆ ನಾಲ್ಕನೇದಾಗುತ್ತೆ ಅಂದರೆ ಕಾಲ ಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕನುಗುಣವಾಗಿ ಏನುಪಂದರೆ ಇಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಳಗ ಮತದಾನದ ಹಕ್ಕುಗಳನ್ನು ಏನಪ್ಪಂದರೆ ಈ ಆಧಾರದ ಮೇಲೆ ಅಂದ್ರೆ ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕೆ ಅನುಗುಣವಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದ್ರೆ ನೋಡ್ರಿ ಇಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಮತ್ತೆ ಮುಂಬರುವ ಎಫ್ ಡಿ ಎಕ್ಸಾಮ್ಗೆ ಏನಾದರೂ ಪ್ರಶ್ನೆ ಕೇಳಬಹುದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ ಹಾಗಾದ್ರೆ ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಗುಣವಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಪ್ರತಿ ಐದು ವರ್ಷಕ್ಕೊಮ್ಮೆ ಏನಪ್ಪ ಅಂದರೆ ಇಲ್ಲೇ ಮತದಾನ ಹಕ್ಕುಗಳು ಮತ್ತು ಅವುಗಳ ಕೋಟಾ ಏನಪ್ಪ ಅಂದರೆ ಚೇಂಜ್ ಆಗ್ತದೆ ಚೇಂಜ್ ಆಗ್ತಾ ಇರ್ತವೆ ಹಾಗಾದರೆ ಇಲ್ಲೇ ಒಂದು ತಿಳ್ಕೊಳ್ಬೇಕು ಸ್ಪರ್ಧಾರ್ಥಿಗಳು ಹಾಗಾದರೆ ಪ್ರಸ್ತುತವಾಗಿ ಈ ಐ ಎಮ್ ಎಫ್ಗೆ ಅಂತಾರಾಷ್ಟ್ರೀಯ ನಿಧಿಯೊಳಗೆ ಅತಿ ಹೆಚ್ಚು ಕೋಟಾ ಮತ್ತು ಕೋಟಾಗಳನ್ನು ಮತ್ತು ಮತದಾನಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂತಂದರೆ ಅಮೇರಿಕಾ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಹಾಗಾದರೆ ಈ ಐ ಎಮ್ ಎಫ್ ಒಳಗೆ ಅತಿ ಹೆಚ್ಚು ಮತದಾನ ಹಕ್ಕುಗಳನ್ನು ಅಥವಾ ಇಲ್ಲಿ ಪ್ರಮುಖವಾಗಿ ಕೋಟಾ ಕೋಟಾದ ಅತಿ ಹೆಚ್ಚು ಕೋಟಾ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದರೆ ಅಮೆರಿಕ ಮೊದಲನೇ ಸ್ಥಾನ ಏನಪ್ಪಂದ್ರೆ ಅಮೇರಿಕದ ಎರಡನೇದು ಏನಪ್ಪ ಪಂದರೆ ಜಪಾನದ ಸ್ಪರ್ಧಾರ್ಥಿಗಳೇ ಮೂರನೇದು ಚೀನಾದ ಹಾಗಾದರೆ ಭಾರತ ಎಷ್ಟನೇ ಸ್ಥಾನ ಹೊಂದಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ಕೇಳ್ಬೋದು ಯಾಕಂದರೆ ಇಲ್ಲಿ ಪ್ರಶ್ನೆ ಕೇಳ್ಬೋದು ಭಾರತವು ಪ್ರಸ್ತುತ ಐ ಎಮ್ ಎಫ್ನ ಮತದಾನ ಹಕ್ಕುಗಳು ಅಥವಾ ಕೋಟಾದಲ್ಲಿ ಎಷ್ಟನೇ ಸ್ಥಾನ ಇದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಭಾರತ ಎಂಟನೇ ಸ್ಥಾನದ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ನೆನಪು ನೆನಪಿಟ್ಟುಕೊಳ್ಳ್ರಿ ಹಾಗಾದರೆ ಮೊದಲನೇ ಸ್ಥಾನ ಅಮೇರಿಕಾದ ಹಾಗಾಗಿ ಎರಡನೇ ಸ್ಥಾನ ಜಪಾನ್ ಇದೆ ನೋಡಿರಿ ನೆನಪಿಟ್ಟುಕೊಳ್ಬೇಕು ಹಾಗಾಗಿ ಸ್ಪರ್ಧಾರ್ಥಿಗಳು ಭಾರತ ಎಂಟನೇ ಸ್ಥಾನದ ಎಂಟನೇ ಸ್ಥಾನದ ಭಾರತ ಐ ಎಮ್ ಎಫ್ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಏನು ಅಂದರೆ ಅಲ್ಲಿ ಅಲ್ಲಿ ಕೋಟಾದೊಳಗೆ ಏನಪ್ಪ ಅಂದರೆ ಎಂಟನೇ ಸ್ಥಾನದ ಸ್ಪರ್ಧಾರ್ಥಿಗಳೇ ಓಕೆ ಎಸ್ ಹಾಗಾಗಿ ಇಲ್ಲೇ ಐ ಎಂ ಎಫ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬಂದೇ ಬರ್ತವೆ ಓಕೆ ಎಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಎಸ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಗುರಿ ಏನು ಅಂತಕ್ಕಂಥ ಪ್ರಶ್ನೆ ಕೇಳಿದಾನೆ ಎಸ್ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಇಲ್ಲೇ ಏನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಸಾಕಷ್ಟು ಯೋಜನೆಗಳನ್ನು ಭಾರತಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಪರಿಚಯ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಅಲ್ಲಿ ಪ್ರಮುಖವಾಗಿ ಇನ್ನೊಂದು ಏನಪ್ಪಂದ್ರೆ ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಕೂಡ ಅಂದ್ರೆ ಎರಡು ಸಾವಿರದ ಹದಿನೈದರೊಳಗೆ ಏನಪ್ಪ ಅಂದರೆ ಇಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಿದ್ರು ಎಸ್ ಹಾಗಾದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯ ಗುರಿ ಅಂತಂದಾಗ ಇಲ್ಲಿ ಅವುಗಳ ಒಂದು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಆ ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ ಇಲ್ಲ ಆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯ ಗುರಿಗಳು ತಮಗೆ ಗೊತ್ತಿದ್ರೆ ಇಲ್ಲಿ ಆನ್ಸರ್ ಮಾಡ್ಬೋದು ಎಸ್ ಹಾಗಾದ್ರೆ ಗ್ರಾಮ ಜ್ಯೋತಿ ಜ್ಯೋತಿ ಅಂತಂದಾಗ ಇಲ್ಲಿ ವಿದ್ಯುತ್ತನ್ನು ಇಡ್ತಕ್ಕಂಥದ್ದು ಹಾಗಂದರೆ ಇಲ್ಲಿ ಪ್ರಮುಖವಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಮೊದಲು ನೋಡೋಣ ಎಸ್ ಹಾಗಾದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಎಸ್ ಹಾಗಾದರೆ ಎಲ್ಲ ಹಳ್ಳಿಗಳಿಗೆ ವಿದ್ಯುದೀಕರಣ ಎಸ್ ಹಾಗಾದರೆ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ತನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂದ್ರೆ ಈ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯ ಕೂಡ ಜಾರಿಗೆ ತಂದರು ಅಂದರೆ ಭಾರತದ ಪ್ರತಿಯೊಂದು ಹಳ್ಳಿಗಳು ಕೂಡ ಏನಪ್ಪ ಇಲ್ಲಿ ದೀಪವನ್ನು ಪಡಿಬೇಕು ಅಂದರೆ ವಿದ್ಯುತ್ತನ್ನು ಪಡ್ಕೊಳ್ಬೇಕು ಯಾಕಂದರೆ ಇವತ್ತು ಭಾರತದಲ್ಲಿ ಸಾಕಷ್ಟು ಭಾರತ ಸ್ವತಂತ್ರ ಆದ ನಂತರ ಕೂಡ ಹಲವಾರು ಗ್ರಾಮಗಳಲ್ಲಿ ಕೂಡ ಏನಪ್ಪ ಅಂತಂದರೆ ವಿದ್ಯುತ್ ಸಂಪರ್ಕ ಇರಲಿಲ್ಲ ಬಟ್ ಎರಡು ಸಾವಿರದ ಹದಿನೈದರ ನಂತರ ಏನಪ್ಪ ಈ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಮುಖಾಂತರ ಇಡೀ ಭಾರತದ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಏನುಪಂದರೆ ವಿದ್ಯುತ್ತನ್ನು ಕಲ್ಪಿಸ್ಲಿಕ್ಕೆ ಏನುಪಂದರೆ ಇಲ್ಲಿ ಮೋದಿಯವರು ಏನು ಮಾಡಿದ್ರು ಅಂದರೆ ಈ ಯೋಜನೆ ತಂದರು ಹಾಗಾಗಿ ಎಲ್ಲ ಹಳ್ಳಿಗಳಿಗೆ ವಿದ್ಯುದೀಕರಣ ಇದು ಕೂಡ ರೈಟ್ ಆಗಿರತಕ್ಕಂಥದ್ದು ಇನ್ನು ನಷ್ಟ ತಗ್ಗಿಸಲು ಮೀಟರ್ ಇಲ್ಲದಡೆ ಮೀಟರ್ ಇಲ್ಲದಡೆ ಮೀಟರ್ ಅಳವಡಿಸುವುದು ಅಂದರೆ ಪ್ರಮುಖವಾಗಿ ಏನುಪಂದರೆ ಇವತ್ತು ಭಾಳಷ್ಟು ಏನಪ್ಪ ಅಂದರೆ ವಿದ್ಯುತ್ ಬಿಲ್ ಒಳಗೆ ಏನು ಅಂದರೆ ಸಾಕಷ್ಟು ಜನರಿಗೆ ಏನಪ್ಪ ಪಂದರೆ ಇವತ್ತು ಬಿಲ್ ಒಂದು ಜಾಸ್ತಿ ಬರ್ತದೆ ಒಮ್ಮೆ ಪ್ರಮುಖವಾಗಿ ಏನಪ್ಪಂದರೆ ಏನೋ ಬಹಳ ಅನಾಹುತಗಳಾಗಿಬಿಡ್ತವೆ ಹಾಗಾಗಿ ನಷ್ಟ ತಗ್ಗಿಸಲು ಏನಪ್ಪ ಅಂದ್ರೆ ಮೀಟರ್ ಇಲ್ಲದಡೆ ಮೀಟರ್ ಅಳವಡಿಸ್ತಕ್ಕಂಥದ್ದು ಮೀಟರನ್ನು ಅಳವಡಿಸಬೇಕು ಅಂದಾಗ ಏನಪ್ಪ ಅಂದ್ರೆ ಎಷ್ಟು ವಿದ್ಯುತ್ತನ್ನು ಇಲ್ಲಿ ಏನಪ್ಪ ಅಂದ್ರೆ ಉಪಯೋಗ ಮಾಡಿದ್ದಾರೆ ಅದನ್ನು ಅನು ಎಷ್ಟು ಯೂನಿಟನ್ನು ಇಲ್ಲಿ ಅವರು ಬಳಕೆ ಮಾಡಿದರೆ ಅದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಬೆಲೆಯನ್ನು ಹಾಕ್ತಾರೆ ಹಾಗಾಗಿ ಅನ್ನು ಕೂಡ ಅಳವಡಿಸುವುದು ಈ ಯೋಜನೆ ಒಂದು ಮುಖ್ಯವಾದಂಥ ಗುರಿ ಇನ್ನೇ ಪಿಡರ್ಗಳನ್ನು ಪ್ರತ್ಯಕ್ಷಿಸಿ ಕೃಷಿಗೆ ಸಾಕಷ್ಟು ವಿದ್ಯುತ್ ಒದಗಿಸಿ ಇತರ ವರ್ಗಕ್ಕೆ ನಿರಂತರ ವಿದ್ಯುತ್ ಪೂರೈಸುವುದು ಅಂದರೆ ಇವತ್ತು ಹಳ್ಳಿಗಳಲ್ಲಿ ಪ್ರಮುಖ ನೆನಪು ಇವತ್ತು ಸಾಕಷ್ಟು ಅಂದರೆ ಮಳೆ ಆದರೂ ಕೂಡ ಇವತ್ತು ಪ್ರಮುಖವಾಗಿ ಏನುಪಂದರೆ ನೀರಾವರಿ ಅಂತ ಕರಿತೀವಿ ಆ ನೀರಾವರಿಗೆ ಏನು ಬಂದರೆ ಪಂಪ್ಸೆಟ್ ಬೇಕು ಪಂಪ್ಸೆಟ್ ಹಚ್ತಾರೆ ಇವತ್ತು ನೀವು ಸಾಕಷ್ಟು ರೈತರು ಅಥವಾ ಏನುಪಂದರೆ ಇಲ್ಲಿ ಹೊಲ ಗದ್ದೆಗಳಲ್ಲಿ ನೋಡ್ಬೋದು ನದಿ ತೀರದಲ್ಲಿರ್ತಕ್ಕಂತಹ ಒಂದು ಭೂಮಿಯಲ್ಲಿ ಏನುಪಂದರೆ ಇವತ್ತು ಪಂಪ್ಸೆಟ್ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ನೀರನ್ನು ಅಂದ್ರೆ ಹೊಲಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ನೀರನ್ನು ಹಾಯಿಸಿ ಬೆಲೇನೆ ತೆಗಿತಾರೆ ಹಾಗಾಗಿ ಇವತ್ತು ಕೂಡ ಏನಪ್ಪಂದರೆ ಪಂಪ್ ಪಂಪ್ಸೈಟ್ಗೆ ಏನಪ್ಪ ಅಂದರೆ ಇಲ್ಲಿ ನಿರಂತರವಾಗಿರ್ತಕ್ಕಂಥ ವಿದ್ಯುತ್ ಬೇಕಾಗುತ್ತೆ ಹಾಗಾಗಿ ಇದು ಕೂಡ ಅಂತಂದರೆ ಇಲ್ಲಿ ಕೃಷಿಗೆ ಸಾಕಷ್ಟು ಅಂತಂದರೆ ವಿದ್ಯುತ್ತನ್ನು ಒದಗಿಸಿ ಇತರ ವರ್ಗಕ್ಕೆ ನಿರಂತರ ವಿದ್ಯುತ್ತನ್ನು ಪೂರೈಸುವುದು ಕೂಡ ಈ ದಯಾಳ್ ಇದು ಉಪಾಧ್ಯಾಯ ದೀನ್ ದಯಾಳ್ ಗ್ರಾಮ ಜ್ಯೋತಿ ಯೋಜನೆ ಒಂದು ಗುರಿ ಉಪ ಉಪಪ್ರಸರಣ ಮತ್ತು ವಿತರಣಾ ಜಾಲವನ್ನು ಸುಧಾರಿಸಿ ಪೂರೈಕೆಯ ಗುಣಮಟ್ಟದ ಮತ್ತು ವಿಶ್ವಾಹ ವಿಶ್ವಾಸಾರ್ಹತೆ ಹೆಚ್ಚಿಸುವುದು ಎಸ್ ಹೌದು ಇದು ಕೂಡ ಏನಪ್ಪಂದರೆ ಇಲ್ಲಿ ಸರಿಯಾದಾಗಿರತಕ್ಕಂಥ ಒಂದು ಗುರಿ ಹಾಗಾಗಿ ಈ ಏನು ಎ ಬಿ ಸಿ ಡಿ ನಾಲ್ಕು ಹೇಳಿಕೆಗಳಿವಲ್ಲ ಇವೆಲ್ಲವೂ ಕೂಡ ಏನಪ್ಪಂದ್ರೆ ಗ್ರಾಮ ಜ್ಯೋತಿ ಅಂದರೆ ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯ ಗುರಿಗಳು ಹಾಗಾಗಿ ಸ್ಪರ್ಧಾರ್ಥಿಗಳ ಇದ್ದಲ್ಲಿ ಆನ್ಸರ್ ಯಾವುದಾಗುತ್ತೆ ಹಾಗಾದ್ರೆ ಎಸ್ ದ ರೈಟ್ ಆನ್ಸರ್ ಏನಾಗುತ್ತೆ ಅಂದ್ರೆ ಎ ಬಿ ಸಿ ಮತ್ತು ಡಿ ಎಲ್ಲವೂ ಕೂಡ ಏನಪ್ಪಂದ್ರೆ ಸರಿಯಾಗ್ತಕ್ಕಂಥದ್ದು ಹಾಗಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಹಾಗಾದ್ರೆ ಈ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಎರಡು ಸಾವಿರದ ಹದಿನೈದರೊಳಗೆ ಏನಪ್ಪ ಜಾರಿಗೆ ಬಂತು ಹಾಗಾಗಿ ಇತ್ತೀಚಿನ ಪ್ರತಿಯೊಂದು ಹಳ್ಳಿಗೆ ಕೂಡ ಏನಪ್ಪಂದ್ರೆ ವಿದ್ಯುತ್ ಏನಪ್ಪ ಅಂತಂದ್ರೆ ಇಲ್ಲಿ ಕಲ್ಪಿಸಲಾಗಿದೆ ಹಾಗಾಗಿ ಅದರ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಇದನ್ನ ಪ್ರಶ್ನೆ ಕೇಳಿದ್ದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೈದರೊಳಗೆ ಏನಪ್ಪ ಆರಂಭ ಆಯಿತು ಹಾಗಾಗಿ ಎರಡು ಸಾವಿರದ ಹದಿನೇಳರ ನಡೆದಂತ ಪ್ರಶ್ನೆ ಪತ್ರಿಕೆ ಒಳಗೆ ಏನಪ್ಪ ಅಂದ್ರೆ ಇದು ಬಂದಿರತಕ್ಕಂತ ಪ್ರಶ್ನೆ ಎಸ್ ಹಾಗಾದ್ರೆ ಆನ್ಸರ್ ಅಂದ್ರೆ ಇಲ್ಲಿ ಎರಡನೇದಾಗುತ್ತೆ ಓಕೆ ಎಸ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಎಸ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕುಗಳ ಕೇಂದ್ರ ಸ್ಥಾನ ಇಲ್ಲಿ ನೆಲೆಯಾಗಿದೆ ನೋಡಿರಿ ಈಗ ತಾನೇ ಒಂದು ಪ್ರಶ್ನೆಯನ್ನು ಕೂಡ ಮುಗಿಸಿದೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಐ ಎಮ್ ಎಫ್ ಬಗ್ಗೆ ಕೇಳಿದ್ದ ಇಲ್ಲಿ ಕೂಡ ಏನಪ್ಪ ಅಂದರೆ ಐ ಎಮ್ ಎಫ್ ಬಗ್ಗೆ ಕೂಡ ಮತ್ತೊಂದು ಪ್ರಶ್ನೆ ಜೊತೆಗೆ ವಿಶ್ವ ಬ್ಯಾಂಕ್ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕು ಎಸ್ ಹಾಗಾದರೆ ಇಲ್ಲಿ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ಬಹಳಷ್ಟು ಇವು ಪ್ರಮುಖವಾಗಿ ಪ್ರಶ್ನೆಗಳು ಬಂದ ಬರುತ್ತವೆ ನೋಡೋಣ ಹಾಗಾದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವಿಶ್ವ ಬ್ಯಾಂಕ್ ಅಂದರೆ ವರ್ಲ್ಡ್ ಬ್ಯಾಂಕ್ ಕೇಂದ್ರ ಕಚೇರಿಗಳು ಎಲ್ಲಿ ನೆಲೆಯಾಗಿವೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ ಆಲ್ಮೋಸ್ಟ್ ಅಲ್ಲಿ ಕ್ಲಾಸನ್ನು ಕೇಳ್ತಕ್ಕಂಥ ಸ್ಪರ್ಧಾರ್ಥಿಗಳು ಇಲ್ಲಿ ಆನ್ಸರ್ ಮಾಡಿರ್ತೀರ ಹಾಗಾದರೆ ಐ ಎಮ್ ಎಫ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತಕ್ಕಂಥದ್ದು ಕೂಡ ಕಲದ ಒಂದು ಪ್ರಶ್ನೆ ಕೂಡ ಬಂದಿರತಕ್ಕಂಥದ್ದು ಹಾಗಾದರೆ ಐ ಎಮ್ ಎಫ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ಎಸ್ ದ ರೈಟ್ ಆನ್ಸರ್ ಯಾವುದಾಗುತ್ತೆ ಎಸ್ ಹಾಗಾದರೆ ಐ ಎಮ್ ಎಫ್ನ ಕೇಂದ್ರ ಕಚೇರಿಯಲ್ಲಿದೆ ಎಸ್ ವಾಷಿಂಗ್ಟನ್ ಒಳಗಿದೆ ವಾಷಿಂಗ್ಟನ್ ಡಿ ಸಿ ಒಳಗಿದೆ ಎಲ್ಲಿದೆ ಐ ಎಮ್ ಎಫ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಇನ್ನು ವಿಶ್ವ ಬ್ಯಾಂಕಿನ ಕೇಂದ್ರ ಕಿಚರ್ ಕೂಡ ಇಲ್ಲಿ ಬಂದರೆ ಅದು ಕೂಡ ವಾಷಿಂಗ್ಟನ್ ಡಿ ಸಿ ಒಳಗಿದೆ ಹಾಗಾದರೆ ಸ್ಪರ್ಧಾರ್ಥಿಗಳೇ ಆನ್ಸರ್ ಯಾವುದಾಗುತ್ತೆ ಹಾಗಾದ್ರೆ ನಾಲ್ಕನೇದು ಏನು ಆನ್ಸರ್ ಆಗುತ್ತೆ ಇಲ್ಲಿ ಐ ಎಮ್ ಎಫ್ ಜಿನೇಮ ಕೊಟ್ಟಿದ್ದಾನೆ ಜಿನೇಮ ಸ್ವಿಜರ್ಲ್ಯಾಂಡ್ ಒಳಗೆ ಇರ್ತಕ್ಕಂಥದ್ದು ವಿಶ್ವ ಬ್ಯಾಂಕ್ ಮೋಟ್ರೆ ಮಾಂಟ್ರಿಯಲ್ಲ ಕೊಟ್ಟಿದ್ದಾರೆ ಅದು ಕೂಡ ಇಲ್ಲಿ ಸರಿಯಾಗಿರ್ತ ಸರಿಯಾಗಲ್ಲ ಕೆನಡಾದೊಳಗೆ ಇರ್ತಕ್ಕಂಥದ್ದು ಐ ಎಮ್ ಎಫ್ಗಾಗಿ ಇಲ್ಲಿ ವಿಶ್ವ ಬ್ಯಾಂಕ್ ಜನ ಕೊಟ್ಟಿದ್ದಾನೆ ಬಟ್ ಇವೆಲ್ಲವೂ ಕೂಡ ಏನು ಸರಿಯಾಗಿಲ್ಲ ಬಟ್ ಇಲ್ಲಿ ಸರಿಯಾದಾಗಿರ್ತಕ್ಕಂಥ ಆಪ್ಷನ್ಸ್ ಯಾವುದಿದೆ ಐ ಎಮ್ ಎಫ್ ವಾಷಿಂಗ್ಟನ್ ಡಿ ಸಿ ಮತ್ತು ವಿಶ್ವ ಬ್ಯಾಂಕ್ ವಾಷಿಂಗ್ಟನ್ ಡಿ ಇವೆರಡೂ ಕೂಡ ಏನಪ್ಪಂದರೆ ಅಮೇರಿಕದ ವಾಷಿಂಗ್ಟನ್ ಡಿಶ್ ಒಳಗದ ಒಳಗ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಐ ಎಂ ಎಫ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ನೂರ ನಲವತ್ತೈದು ಡಿಸೆಂಬರ್ ಒಳಗೆ ಐ ಎಮ್ ಎಫ್ ವಿಶ್ವ ಬ್ಯಾಂಕ್ ಸ್ಥಾಪನೆಗಿದ್ದು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಜುಲೈ ತಿಂಗಳೊಳಗೆ ಜುಲೈ ಜುಲೈ ತಿಂಗಳೊಳಗೆ ನೆನಪಿಟ್ಕೊಳ್ಳಿ ಇಲ್ಲಿ ಪ್ರಮುಖವಾಗಿ ಎರಡೂ ಕೂಡ ಏನಪ್ಪಂದರೆ ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಒಳಗೆ ಇದರ ಕೇಂದ್ರ ಕಚೇರಿಗಳು ಇರತಕ್ಕಂಥದ್ದು ಇಲ್ಲಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಬ್ರಿಟನ್ ವುಡ್ ಸಭೆ ಅಂತ ಬರ್ತದೆ ಬ್ರಿಟನ್ ಸಭೆ ಆ ಬ್ರಿಟನ್ ವುಡ್ ಸಭೆಯ ಅವಳಿಗಳು ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಇಲ್ಲಿ ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ ಅನ್ನ ಕರೀತಾರೆ ವರ್ಲ್ಡ್ ಬ್ಯಾಂಕ್ ಅಂದ್ರೆ ಆ ಬ್ರಿಟನ್ ವುಡ್ ಸಭೆಯ ಮುಖಾಂತರ ಏನಪ್ಪ ಅಂದ್ರೆ ಇವತ್ತು ಐ ಎಂ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಹಾಗಾಗಿ ಬ್ರಿಟನ್ ವುಡ್ ಸಭೆಯ ಅವಳಿಗಳು ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಇಲ್ಲಿ ಐ ಎಂ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಮುಂದೂ ಕೂಡ ಪ್ರಶ್ನೆ ಕೇಳ್ಬೋದು ಅಂದರೆ ಬ್ರಿಟನ್ಸ್ ಉಟ್ ಸಭೆಯ ಅವಳಿಗಳು ಯಾವ್ಯಾವು ಅಂತಂದಾಗ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ಹಾಗಾದರೆ ಈ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಂಡ್ರಿ ಫಂಡ್ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಸದಸ್ಯ ರಾಷ್ಟ್ರಗಳು ಕೂಡ ಏನಪ್ಪ ಅಂತಂದರೆ ಒನ್ ಏಯ್ಟಿ ನೈನ್ ಇವೆ ನೂರ ಎಂಬತ್ತೊಂಬತ್ತಾಷ್ಟ ನೌರು ಅಂತ ಬರ್ತದೆ ನೌ ಇಲ್ಲಿ ಕೂಡ ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಕೂಡ ಏನಪ್ಪ ಅಂದರೆ ಒನ್ ಏಯ್ಟಿ ನೈನ್ ಇಲ್ಲಿ ಎಷ್ಟು ಇರ್ತದೆ ಅದು ಕೂಡ ಅಷ್ಟೇ ಇರ್ತದೆ ಹಾಗಾಗಿ ಪ್ರಸ್ತುತ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕಿನ ಸದಸ್ಯ ರಾಷ್ಟ್ರಗಳು ಅಂತಂದರೆ ಒನ್ ಏಯ್ಟಿ ನೈನ್ ಅಂದರೆ ಒನ್ ಹಂಡ್ರೆಡ್ ಏಯ್ಟಿ ನೈನ್ ಒನ್ನೂರ ಎಂಬತ್ತೊಂಬತ್ತು ಸದಸ್ಯ ರಾಷ್ಟ್ರಗಳು ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನೆನಪಿಟ್ಕೊಳ್ಳಿ ಐ ಎಮ್ ಎಫ್ ರ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಇಂಟರ್ನ್ಯಾಷನಲ್ ಮೋನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಆಲ್ಮೋಸ್ಟ್ ಆಲ್ ಸ್ಪರ್ಧಾರ್ಥಿಗಳು ಕೂಡ ಇಲ್ಲಿ ಕಮೆಂಟ್ ಮಾಡಿರ್ತೀರಾ ಚಾಟ್ ಮಾಡಿರ್ತೀರಾ ಎಷ್ಟು ಹಾಗಾದ್ರೆ ಯಾರಿದ್ದಾರೆ ಅಂದರೆ ಕ್ರಿಸ್ಟಲೀನಾ ಜಾರ್ಜೀವ ನೆನಪಿಟ್ಕೊಳ್ಳಿ ಐ ನ ಎಫ್ನ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಕ್ರಿಸ್ಟಲಿನಾ ಜಾರ್ಜೀವ ನೆನಪಿಟ್ಕೊಳ್ಬೇಕು ಕ್ರಿಸ್ಟಲಿನಾ ಜಾರ್ಜೀವ ಇವ ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ ಐ ಎಂ ಎಫ್ನ ಮುಖ್ಯ ಆರ್ಥಿಕ ತಜ್ಞರು ಅಥವಾ ಅರ್ಥಶಾಸ್ತ್ರಜ್ಞರು ಯಾರಿದ್ದಾರೆ ಐ ಎಂ ಎಫ್ನ ಮುಖ್ಯ ಅರ್ಥಶಾಸ್ತ್ರಜ್ಞರು ಯಾರಿದ್ದಾರೆ ಎಸ್ ಗೀತಾ ಗೋಪಿನಾಥನ್ ಭಾರತದವರು ಆ ಭಾರತದ ಗೀತಾ ಗೋಪಿನಾಥನ್ ಅವರೇ ಪ್ರಮುಖವಾಗಿ ಏನು ಇವತ್ತು ಐ ಎಂ ಎಫ್ನ ಮುಖ್ಯ ಅರ್ಥಶಾಸ್ತ್ರಜ್ಞರು ಗೀತಾ ಗೋಪಿನಾಥ್ ನೆನಪಿಟ್ಟುಕೊಳ್ಳ್ರಿ ಭಾರತದವರು ಏನ್ರಿ ಭಾರತದವರು ಹಾಗಾದರೆ ಆರ್ ಎಮ್ ಎಫ್ ಇನ್ನೇ ವರ್ಲ್ಡ್ ಬ್ಯಾಂಕು ವಿಶ್ವ ಬ್ಯಾಂಕಿನ ಪ್ರಸ್ತುತ ಯಾರು ಅಧ್ಯಕ್ಷರಿದ್ದಾರೆ ಅಂದರೆ ಡೇವಿಡ್ ಮಾಲ್ಪಸ್ ಅವರಿದ್ದಾರೆ ಡೇವಿಡ್ ಮಾಲ್ಪಸ್ ಅವರಿದ್ದಾರೆ ಎಸ್ ಹಾಗಾದರೆ ಇನ್ನೊಂದು ನೆನಪಿಟ್ಟುಗಳ್ರಿ ಈ ವಿಶ್ವ ಬ್ಯಾಂಕಿನ ಎಮ್ ಡಿ ಅಥವಾ ಅದರ ಸಹಾಯಕ ನಿರ್ದೇಶಕರು ಪ್ರಮುಖ ನೆನಪಿಟ್ಟುಗಳ್ರಿ ಇತ್ತೀಚೆಗೆ ನೇಮಕವಾಗಿರತಕ್ಕಂಥದ್ದು ಕಳೆದ ಪ್ರಶ್ನೆಗೂ ಕೂಡ ಎಕ್ಸಾಮಿಗೆ ಬಂದಿರತಕ್ಕಂಥ ಪ್ರಶ್ನೆ ಎಸ್ ಹಾಗಾದ್ರೆ ವಿಶ್ವ ಬ್ಯಾಂಕಿನ ಪ್ರಸ್ತುತ ಎಮ್ ಡಿ ಯಾರಿದ್ದಾರೆ ಅಂದರೆ ಅನುಶುಲಾ ಖಾಂತ್ ಅವರಿದ್ದಾರೆ ಅವರು ಕೂಡ ಭಾರತದವರು ಅನುಶುಲಾ ಕಾಂತ್ ನೋಡ್ರಿ ಎರಡೂ ಕೂಡ ಇವು ಅತ್ಯುನ್ನತವಾಗಿರತಕ್ಕಂಥ ವಿಶ್ವಸಂಸ್ಥೆ ಸಂಸ್ಥೆಗಳು ಅವೆರಡರಲ್ಲೂ ಕೂಡ ನಮ್ಮ ಭಾರತೀಯರಿದ್ದಾರೆ ಹಾಗಾಗಿ ನೆನಪಿಟ್ಕೊಳ್ಳಿ ಹಾಗಾಗಿ ಇಲ್ಲೇ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ಬಗ್ಗೆ ಏನಪ್ಪ ಅಂದ್ರೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸ್ಪರ್ಧಾರ್ಥಿಗಳೇ ಎಲ್ಲವನ್ನೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಗಮನಿಸ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ಏನಪ್ಪ ಅಂದರೆ ಇವೆರಡು ಒಂದೇ ಹಾಗೆ ಅಂದರೆ ಇಲ್ಲಿ ಬ್ರಿಟನ್ಸ್ ವುಡ್ ಸಭೆ ಅವಳಿಗಳು ಅಂತ ಕರೀತಾರೆ ಬಟ್ ಇಯರ್ ಸ್ವಲ್ಪ ಚೇಂಜ್ ಇದೆ ಐ ಎಮ್ ಎಫ್ ಹತ್ತೊಂಬತ್ತು ನಲವತ್ತೈದು ನೈನ್ಟೀನ್ ಫಾರ್ಟಿ ಫೈ ವಿಶ್ವ ಬ್ಯಾಂಕ್ ಹತ್ತೊಂಬತ್ತು ನೂರ ನಲವತ್ನಾಲ್ಕು ನೈನ್ಟೀನ್ ಫೋರ್ ಮಂತ್ ಬೇಕಾದರೆ ಅದು ಜುಲೈ ಇದು ಡಿಸೆಂಬರ್ ಡಿಸೆಂಬರ್ ಹಾಗಾಗಿ ಎರಡೂ ಕೂಡ ಬಹಳ ಮೊತ್ತದ್ದು ಓಕೆ ಎಸ್ ಹಾಗಾಗಿ ಇಲ್ಲಿ ಕೇಂದ್ರ ಕಚೇರಿಗಳು ಏನಪ್ಪ ಅಂದರೆ ವಾಷಿಂಗ್ಟನ್ ಡಿ ಸಿ ಒಳಗಿರತಕ್ಕಂಥದ್ದು ಎರಡು ಕೇಂದ್ರ ಕಚೇರಿ ಓಕೆ ಎಸ್ ಬಹಳಷ್ಟು ಮಾಹಿತಿನೂ ಕೂಡ ಕೊಟ್ಟಿದ್ದಾನೆ ಸ್ಪರ್ಧಾರ್ಥಿಗಳೇ ಇವೆಲ್ಲವನ್ನೂ ಕೂಡ ನೀವು ಗಮನಿಸಬೇಕಾಗುತ್ತೆ ಓಕೆ ಎಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಎಸ್ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಗಂಗಾಜಲ ಒಪ್ಪಂದ ಅಂತ ಬರ್ತದೆ ಹತ್ತೊಂಬತ್ತು ಅರವತ್ತರಲ್ಲಿ ನಡೆದಂತ ಒಂದು ಒಪ್ಪಂದ ಹಾಗಾದ್ರೆ ಈ ಒಪ್ಪಂದದ ಕುರಿತು ಏನಪ್ಪ ಈ ಕೆಳಗಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ ಎಸ್ ಹಾಗಾದರೆ ಇಲ್ಲಿ ಯಾವುದು ಸರಿ ಇಲ್ಲ ಅಂತಂದಾಗ ನಾನು ನೇರವಾಗಿ ಏನಪ್ಪ ಅಂದರೆ ಇಲ್ಲಿ ಹೋಗಿಬಿಡ್ತೇನೆ ಇದ್ರ ಬಗ್ಗೆ ಏನಪ್ಪ ಅಂದರೆ ಹೆಚ್ಚಿನ ಒಂದು ಡಿಸ್ಕಷನ್ ಬೇಡ ಯಾಕಂದರೆ ಪ್ರಮುಖವಾಗಿ ಏನಪ್ಪಂದರೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಏನಪ್ಪ ಪಂದರೆ ಗಂಗಾಜಲ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತರೊಳಗೆ ನಡಿರತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಸಿಂಧೂ ನದಿ ಗೊತ್ತಿರಬೇಕು ಆ ಸಿಂಧೂ ನದಿಗೆ ಸಂಬಂಧಪಟ್ಟಾಗೆ ಉಪನದಿಗೆ ಸಂಬಂಧಪಟ್ಟಾಗೆ ಒಂದು ಒಪ್ಪಂದ ಮಾಡ್ಕೊಳ್ತದೆ ಹತ್ತೊಂಬತ್ತು ನೂರ ಅರವತ್ತು ಹಾಗಾದರೆ ಪ್ರಮುಖವಾಗಿ ಇಲ್ಲಿ ಸ್ಪರ್ಧಾತಿಗೊಳಿಸಿಕೊಳ್ಬೇಕು ಹಾಗಾದ್ರೆ ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಎಸ್ ಇಲ್ಲಿ ಪ್ರಮುಖವಾಗಿ ಎಸ್ ಇಲ್ಲಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಯಾವುದು ಸರಿ ಇಲ್ಲ ಅಂತಂದ್ರೆ ಎಸ್ ಮೂರನೇದು ಸರಿಲ್ಲ ಏನು ಇಲ್ಲ ಅಂದ್ರೆ ಭಾರತಕ್ಕೆ ಭಾರತದಲ್ಲಿ ಹುಟ್ಟುವ ಹಾಗೂ ಪಾಕಿಸ್ತಾನಕ್ಕೆ ಹರಿಯುವ ಆರು ನದಿಗಳ ನದಿ ಉಸಕ್ಕನ್ನು ಬಳಕೆ ಮಾಡುವ ಹಕ್ಕು ಇದೆ ಇದು ಇಲ್ಲ ಹಾಗಾಗಿ ಇದು ಅಂದ್ರೆ ಇದು ಸರಿಯಾಗಿಲ್ಲ ಹಾಗಾಗಿ ಇದರ ಆನ್ಸರ್ ಏನಾಗುತ್ತೆ ಅಂದ್ರೆ ಮೂರನೇದಾಗುತ್ತೆ ಆನ್ಸರ್ ಮೂರನೇದಾಗುತ್ತೆ ಇನ್ನು ಈ ಒಂದು ಎರಡು ನಾಲ್ಕು ಇವು ಸರಿಯಾಗಿರ್ತಕ್ಕಂಥದ್ದು ಹಾಗಾಗಿ ತಪ್ಪಾದ ಉತ್ತರ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದರೆ ಮೂರನೇದ್ದು ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದು ಮೂರಾಗುತ್ತೆ ಓಕೆ ಎಸ್ ಇನ್ನೇ ನೆಕ್ಸ್ಟ್ ಪ್ರಶ್ನೆ ಎಸ್ ಯಾವ ದೇಶದೊಂದಿಗೆ ಪೋಲ್ ಪಾಟ್ ಕೆ ಎನ್ ರೋಜ್ ಮತ್ತು ಮಾನವ ಹತ್ಯೆಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ ಎಸ್ ಆಗಿದ್ರೆ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಕಂಬೋಡಿಯಾ ಇದು ನಾಲ್ಕನೇ ಆನ್ಸರ್ ಆಗುತ್ತೆ ಎಸ್ ಇದ್ರ ಬಗ್ಗೆ ಕೂಡ ನಾನು ಎಕ್ಸ್ ಎಕ್ಸ್ಪ್ಲೈನ್ ಮಾಡೋದಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ಆ ಸಂದರ್ಭಗಳಿಗೆ ಏನಪ್ಪ ಅಂದರೆ ಒಂದು ಘಟನೆ ನಡೆಯಿತು ಹಾಗಾಗಿ ಪ್ರಶ್ನೆಯನ್ನು ಕೇಳಿದ್ದ ಹಾಗಾಗಿ ಇಲ್ಲಿ ನಾಲ್ಕನೇ ಇದ್ದಾಗುತ್ತೆ ಓಕೆ ಎಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಎಸ್ ಯಾವ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನಕ್ಕಾಗಿ ಯಾವ ಹೆಬ್ಬಾಗಿಲನ್ನು ನಿರ್ಮಿಸಲಾಗಿದೆ ಎಸ್ ಇದ್ರ ಬಗ್ಗೆ ಕೂಡ ಏನಪ್ಪ ಗೊತ್ತಿರಲಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಬರುತ್ತೆ ಸರ್ವ ಶಿಕ್ಷಣ ಅಭಿಯಾನ ಎರಡು ಸಾವಿರದ ಒಂದರೊಳಗೆ ಏನಪ್ಪ ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕೂಡ ಗಮನಿಸಿರಬೇಕು ಸರ್ವ ಶಿಕ್ಷಣ ಅಭಿಯಾನ ಅಂತ ಬರುತ್ತೆ ಇಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಒಂದರೊಳಗೆ ಏನು ಕೇಂದ್ರ ಸರ್ಕಾರ ಪರಿಚಯ ಮಾಡ್ತು ಸರ್ವ ಶಿಕ್ಷಣ ಅಭಿಯಾನ್ ಹಾಗಾದ್ರೆ ಈ ಸರ್ವ ಶಿಕ್ಷಣ ಅಭಿಯಾನ ಪ್ರಮುಖವಾಗಿ ಏನ್ಪಿಟ್ಕೊಳ್ಳ್ರಿ ಒಂದು ದೇಹಕ್ಕೆ ಕೂಡ ಹೊಂದಿರತಕ್ಕಂಥದು ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ನೋಡಿರಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಅಂತಕ್ಕಂಥ ಒಂದು ಸ್ಲೋಗನ್ ನೋಡಿದಿರಿ ನೀವು ಅಲ್ಲಿ ನಟರಾಜ್ ಹಾಂ ಸಿಸ್ಪೆನ್ಸಲು ಸೀಸ್ಪೆನ್ಸಲ್ ಅದರ ಮೇಲೆ ಒಂದು ಹುಡುಗ ಹುಡುಗಿ ಕುಂತಿರ್ತದೆ ಹಾಂ ನಲಿ ಕಲಿ ಪ್ರಮುಖವಾಗಿ ಎಲ್ಲರೂ ಕಳಿಯೋಣ ಎಲ್ಲರೂ ಬೆಳೆಯೋಣ ಸರ್ವ ಶಿಕ್ಷಣ ಅಭಿಯಾನ ಮುಖಾಂತರ ಪ್ರಮುಖವಾಗಿ ಏನಪ್ಪ ಅಂದರೆ ಯಾವ ಹೆಬ್ಬಾಗಿಲು ಅಂತಂದಾಗ ಇಲ್ಲಿ ಅದರ ಉತ್ತರ ಏನಾಗುತ್ತೆ ಅಂದ್ರೆ ಶಗುನ್ ಹೆಬ್ಬಾಗಿಲು ಅಂತ ಬರುತ್ತೆ ಯಾವ್ದ್ರಿ ಶಗುನ್ ಹೆಬ್ಬಾಗಿಲು ಅಂತ ಕರೀತಾರೆ ಓಕೆ ದ ರೈಟ್ ಆನ್ಸರ್ ಏನಾಗುತ್ತೆ ಅಂದ್ರೆ ನಾಲ್ಕನೇದಾಗುತ್ತೆ ಆಗುತ್ತೆ ಓಕೆ ಎಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರಾಜ್ಯದಲ್ಲಿ ಭಾರತದ ಮಂಗಳ ಮುಖಿಯರ ಅಂದರೆ ಟ್ರಾನ್ಸ್ಜೆಂಡರ್ ಅಂತ ಕರೀತಾರೆ ಮೊದಲನೇ ಶಾಲೆಯು ಸ್ಥಾಪಿತವಾಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದ ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಮಂಗಳ ಮುಖಿಯರ ಏನು ಒಂದು ಶಾಲೆಯು ಎಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದಾನೆ ಯಾಕೆಂದರೆ ಇದು ಎರಡು ಸಾವಿರದ ಹದಿನೇಳರೊಳಗೆ ನಡೆದಂಥ ಒಂದು ಎಕ್ಸಾಮ್ ಇದು ಯಾಕಂದರೆ ಎರಡು ಸಾವಿರದ ಹದಿನೇಳರೊಳಗೆ ನಡೆದಂಥ ಪ್ರಶ್ನೆ ಇಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಮಂಗಳಮುಖಿಯರ ಶಾಲೆ ಆರಂಭ ಆಗಿದ್ದು ಯಾವ ರಾಜ್ಯದಲ್ಲಿ ಅಂತಂದರೆ ಅದು ಕೇರಳ ರಾಜ್ಯದಲ್ಲಿ ಹಾಗಾಗಿ ಸ್ಪರ್ಧಾರ್ಥ ಗಮನಿಸ್ಕೊಳ್ಬೇಕು ಎರಡು ಸಾವಿರದ ಹದಿನೇಳರೊಳಗೆ ಅಂದರೆ ಇಲ್ಲೇ ಸ್ಟಾರ್ಟ್ ಆಯಿತು ಹಾಗಾಗಿ ಇದು ಎರಡು ಸಾವಿರದ ಹದಿನೇಳರೊಳಗೆ ಬಂದಂಥ ಪ್ರಶ್ನೆ ಹಾಗಾಗಿ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಮಂಗಳಮುಖಿಯರ ಶಾಲೆ ಓಪನ್ ಆಯಿತು ಅಂದರೆ ಅದು ಕೇರಳ ರಾಜ್ಯದೊಳಗೆ ಏನಪ್ಪಂದರೆ ಸ್ಟಾರ್ಟ್ ಆಯಿತು ಎರ್ನಾಕ್ಲಮ್ ಅಂತ ಬರುತ್ತೆ ಹಾಗಾಗಿ ಕೇರಳ ಮತ್ತೊಂದು ಪ್ರಚಲಿತ ವಿದ್ಯಮಾನದಲ್ಲಿ ಕೂಡ ಪ್ರಶ್ನೆ ಕೇಳ್ಬೋದು ಯಾಕೆಂದರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಂಥ ಪ್ರಶ್ನೆ ಹಾಗಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಮಂಗಳಮುಖಿಯರ ವಿಶ್ವವಿದ್ಯಾಲಯ ಟ್ರಾನ್ಸ್ಜೆಂಡರ್ ಫಸ್ಟ್ ಯೂನಿವರ್ಸಿಟಿ ಯಾವ ರಾಜ್ಯದಲ್ಲಿ ಇಲ್ಲಿ ಅಂದ್ರೆ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದಾರೆ ಅಂದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಏನಪ್ಪಂದರೆ ಅಡಿಗಳನ್ನು ಕೂಡ ಮಾಡಿದರು ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಏನಪ್ಪಂದರೆ ಭಾರತದ ಮಂಗ ಮಂಗಳಮುಖಿಯರ ಮೊದಲ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಉತ್ತರ ಪ್ರದೇಶ ಮೊದಲ ಶಾಲೆ ಕೇರಳ ರಾಜ್ಯದಲ್ಲಿ ಅಂದರೆ ಪ್ರಚಲಿತ ಘಟನೆಯನ್ನು ಕೂಡ ಗಮನಿಸಬೇಕಾಗುತ್ತೆ ಓಕೆ ಎಸ್ ಇನ್ನು

ರಾಷ್ಟ್ರೀಯ ವಿನಿಮಯ ಕೇಂದ್ರವು ಯಾವ ನಗರದಲ್ಲಿ ಸ್ಥಾಪಿತವಾಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದಾನೆ ಇದು ಕೂಡ ಆ ಸಮಯದಲ್ಲಿ ಅಂದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ಬಂದಿರತಕ್ಕಂಥ ಪ್ರಶ್ನೆ ಎಸ್ ಯಾಕಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಎಸ್ ಗುಜರಾತಿನ ಗಾಂಧಿ ನಗರದೊಳಗೆ ಏನಪ್ಪ ಅಂದ್ರೆ ಇಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಎರಡು ಸಾವಿರದ ಹದಿನೇಳರೊಳಗೆ ಅಂದ್ರೆ ಭಾರತದ ಮೊದಲ ಅಂತಾರಾಷ್ಟ್ರೀಯ ಸ್ಟಾಕ್ ವಿನಿಮಯ ಕೇಂದ್ರ ಏನಪ್ಪ ಅಂದ್ರೆ ಭಾರತೀಯ ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರ ಕೇಂದ್ರವು ಯಾವ ನಗರದಲ್ಲಿ ಸ್ಥಾಪಿತವಾಯಿತು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಾಂಧಿ ನಗರದೊಳಗೆ ಏನಪ್ಪ ಅಂದ್ರೆ ಸ್ಥಾಪನೆ ಆಯಿತು ಪ್ರಮುಖ ಗೊತ್ತಿಲ್ಲ ಎರಡು ಸಾವಿರದ ಹದಿನೇಳ ಬಂದಂಥ ಪ್ರಶ್ನೆ ಎರಡು ಸಾವಿರದ ಹದಿನೇಳವರೆಗೆ ಏನಪ್ಪ ಅದು ಆರಂಭ ಆಯಿತು ಬಟ್ ಇಲ್ಲಿ ಮುಂಬೈ ಕೂಡ ಕೊಟ್ಟಿದ್ದಾನೆ ಬಟ್ ಗೊತ್ತಿಲ್ಲ ಭಾರತದಲ್ಲಿ ಏನಪ್ಪ ಅಂದ್ರೆ ಹಳೆಯ ಸ್ಟಾಕ್ ವಿನಿಮಯ ಕೇಂದ್ರ ಎಲ್ಲಿದ್ದಂತಂದ್ರೆ ಅದು ಮುಂಬೈ ಒಳಗದೆ ಮುಂಬೈ ಒಳಗಿದೆ ಬಟ್ ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ ಆನ್ಸರ್ ಯಾವ್ದಾಗುತ್ತೆ ಏನಪ್ಪ ಏನಪ್ಪಂದ್ರೆ ಸರಿಯಾದ ಉತ್ತರ ಗುಜರಾತಿನ ಗಾಂಧಿನಗರ ಓಕೆ ಎಸ್ ಇನ್ನೇ ನೆಕ್ಸ್ಟ್ ಪ್ರಶ್ನೆ ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ನೀಡುವ ಶಾಂತಿ ಸ್ವರೂಪ ಭಟ್ನಾಗಾರ ಪ್ರಶಸ್ತಿಯು ವಾರ್ಷಿಕವಾಗಿ ಇವರಿಂದ ನೀಡಲ್ಪಡುವುದಂತಕ್ಕಂಥ ಪ್ರಶ್ನೆ ಕೇಳಿದಾನೆ ಅಂದರೆ ಪ್ರಮುಖವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಸಾಯನಶಾಸ್ತ್ರ ಇರ್ಬೋದು ಜೀವಶಾಸ್ತ್ರ ಇರ್ಬೋದು ಔಷಧಕ್ಕೆ ಇರ್ಬೋದು ಯಾವುದೇ ಒಂದು ಗಣಿತ ಇರ್ಬೋದು ಸಾಮಾನ್ಯವಾಗಿ ಏನಪ್ಪ ಅಂದರೆ ಅಲ್ಲೇನಾದರೂ ಕೊಡುಗೆ ನೀಡಿರ್ತಕ್ಕಂಥವರಿಗೆ ಅಂಥವ್ರಿಗೆ ಅಂತಂದರೆ ಇಲ್ಲಿ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಅಂತಂದರೆ ವಾರ್ಷಿಕವಾಗಿ ನೀಡ್ತಾರೆ ಅದನ್ನು ಹತ್ತೊಂಬತ್ತು ನೂರ ಐವತ್ತೆಂಟರೊಳಗೆ ಏನಪ್ಪ ಅಂದರೆ ಇದನ್ನು ಆರಂಭ ಮಾಡಿದರು ಹಾಗಾದರೆ ಇದನ್ನು ನೀಡ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದನ್ನು ನೀಡುವವರು ಯಾರಪ್ಪ ಅಂತಂದರೆ ಎಸ್ ಇಲ್ಲಿ ಪ್ರಮುಖವಾಗಿ ನೆನ್ಪಿಟ್ಕೊಳ್ಬೇಕು ಎಸ್ ಸಿ ಎಸ್ ಐ ಆರ್ ಅಂತ ಬರುತ್ತೆ ಸಿ ಎಸ್ ಐ ಆರ್ ಅಂದರೆ ಪ್ರಮುಖವಾಗಿ ನೆನ್ಪಿಟ್ಗಳ್ರಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಬರುತ್ತೆ ಅದು ಪ್ರಮುಖವಾಗಿ ಏನಪ್ಪ ಅಂದರೆ ಸಿ ಎಸ್ ಐ ಆರ್ ಅಂತಕ್ಕಂಥದ್ದು ಅಂದರೆ ಸಂಸ್ಥೆ ನೀಡ್ತಕ್ಕಂಥದ್ದು ಹಾಗಾಗಿ ಯಾವ ಸಂಸ್ಥೆ ಅಂತಂದರೆ ಸಿ ಎಸ್ ಐ ಆರ್ ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಬರ್ತದೆ ಅದು ಪ್ರಮುಖವಾಗಿ ನೀಡ್ತಕ್ಕಂಥದ್ದು ಓಕೆ ಶಾಂತಿಸ್ವರ್ ಭಟ್ನಾಗಾರ್ ಪ್ರಶಸ್ತಿ ಎಸ್ ಮುಂಬರುವ ಪ್ರಶ್ನೆ ಕೇಳ್ಬೋದು ಇನ್ನು ಹಿಂಗೆ ಕೇಳಿದ್ದೇನೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಮುಂಬರುವಲ್ಲಿ ಸ್ವರೂಪ್ ಪಟ್ನಾಗರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಓಕೆ ಎಸ್ ಇದೆ ನೆಕ್ಸ್ಟ್ ಪ್ರಶ್ನೆ ಎಸ್ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತಕ್ಕಂಥ ಪ್ರಶ್ನೆ ಕೇಳಿದೆ ಎಸ್ ಹಾಗಾದರೆ ಈ ಕೆಳಗೆ ಏನು ಮಾಡಿದಾನಂದರೆ ಕೆಲವು ಫಿಲಾಸಫರ್ ಅಂದರೆ ತತ್ವಜ್ಞಾನಿಗಳನ್ನು ಕೊಟ್ಟಿದ್ದಾರೆ ಆ ತತ್ವಜ್ಞಾನಿಗಳಿಗೆ ಸಂಬಂಧಪಟ್ಟಾಗಿ ಯಾರು ಯಾರ ಶಿಷ್ಯರು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ ಎಸ್ ಹಾಗಾದ್ರೆ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕು ಎಸ್ ಹಾಗಾದ್ರೆ ಇಲ್ಲಿ ಸಾಕ್ರೇಟಿಸ್ನು ಪ್ಲೇಟೋನು ಶಿಷ್ಯನಾಗಿದ್ದನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಎಸ್ ಹಾಗಾದ್ರೆ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕು ಇಲ್ಲೇ ಯಾರ್ಯಾರು ಗುರುಗಳು ಯಾರು ಶಿಷ್ಯರಾಗಿದ್ದರು ಅನ್ನೋದು ಗೊತ್ತಿದ್ರೆ ನಾವಿಲ್ಲಿ ಆನ್ಸರ್ ಮಾಡ್ಬೋದು ಎಸ್ ಹಾಗಾದ್ರೆ ಸಾಕ್ರೆಟಿಸ್ನು ಪ್ಲೇಟೋನು ಶಿಷ್ಯನಾಗಿದ್ದಾನ ಎಸ್ ಹಾಗಾದ್ರೆ ಸಾಕ್ರೆಟಿಸ್ನು ಪ್ಲೇಟೋನು ಶಿಷ್ಯನಾಗಿದ್ದನು ಎಸ್ ಸಾಕ್ರೆಟಿಸ್ ಪ್ಲೇಟೋನು ಶಿಷ್ಯ ಅಲ್ಲ ಪ್ಲೇಟೋನು ಸಾಕ್ರೆಟಿಸಿನ ಶಿಷ್ಯನಾಗಿದ್ದನು ಎಸ್ ಇದು ಏನಪ್ಪ ಅಂದರೆ ಓಕೆ ಇದು ಸರಿಯಾಗಿದೆ ಪ್ಲೇಟೊ ಸಾಕ್ರೆಟಿಸನ್ ಸಾಕ್ರೆಟಿಸನ ಶಿಷ್ಯನಾಗಿದ್ದ ಹಾಗಾಗಿ ಇದು ಒಂದನೇದು ತಪ್ಪಾಗ್ತದೆ ಎರಡನೇದು ಏನಪ್ಪ ಪಂದರೆ ಸರಿಯಾಗಿರತಕ್ಕಂಥದ್ದು ಹಾಗಾದರೆ ಪ್ಲೇಟೋನು ಸಾಕ್ರೆಟಿಸನ ಶಿಷ್ಯನಾಗಿದ್ದನು ಎಸ್ ಇದು ಪ್ರಮುಖವಾಗಿ ಏನಪ್ಪ ಅಂದರೆ ಎಸ್ ನೋಡಿ ಹಾಗಾಗಿ ನೆನಪಿಟ್ಕೊಳ್ಬೇಕು ಇನ್ನು ಪ್ಲೇಟೋನು ಅರಿಸ್ಟಾಟಲನೇ ಶಿಷ್ಯನಾಗಿದ್ದನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ನೋಡಿ ಹಾಗಾದರೆ ಪ್ಲೇಟೋನು ಅರಿಸ್ಟಾಟಲನೇ

ಎಸ್ ಇನ್ನ ಸಾಕ್ರಟಿಸ್ ಮತ್ತು ಪ್ಲೇಟೋರು ಅರಿಸ್ಟಾಟಲ್ ಶಿಷ್ಯರಾಗಿದ್ದರು ಎಸ್ ಇದು ಕೂಡ ಏನಪ್ಪ ಅಂದ್ರೆ ರಾಂಗ್ ಇದೆ ಹಾಗೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಎರಡನೇದಾಗುತ್ತೆ ಅಂದರೆ ಪ್ಲೇಟೋ ಸಾಕ್ರೆಟಿಷನ ಶಿಷ್ಯ ಪ್ಲೇಟೋ ಸಾಕ್ರೇಟಿಸ್ ಶಿಷ್ಯ ಇಲ್ಲಿ ಗಮನಿಸ್ಕೊಳ್ಳಿ ಕನ್ಫ್ಯೂಸ್ ಆಗ್ತದೆ ಪ್ಲೇಟೋ ಸಾಕ್ರೆಟಿಸಿನ ಶಿಷ್ಯ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಅರಿಸ ಇದು ಅರಿಸ್ಟಾಟನ ಶಿಷ್ಯ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರಿತೇವಲ್ಲ ಅರಿಸ್ಟಾಟನ ಶಿಷ್ಯ ಅಲೆಕ್ಸಾಂಡರ್ ಹಾಗಾಗಿ ನೋಡ್ರಿ ಇಲ್ಲಿ ಕೊಟ್ಟಿಲ್ಲ ಅಲೆಕ್ಸಾಂಡರ್ ಕೊಟ್ಟಿಲ್ಲ ಇಂತಹ ಕೂಡ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಕೊಡ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಂದರೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತಂದರೆ ಗೋಪಾಲ್ಕೃಷ್ಣ ಗೋಖುಲೆ ಹೀಗೆ ಕೆಲವು ಏನಪ್ಪ ಅಂದರೆ ಬಂದಿರತಕ್ಕಂಥದ್ದು ಅಥವಾ ಸುಭಾಷ್ ಚಂದ್ರ ಬೋಸ್ ಅವರು ರಾಜಕೀಯ ಗುರು ಯಾರು ಅಂದರೆ ಸಿಆರ್ ದಾಸ್ ಹೀಗೆ ಕೆಲವು ಪ್ರಶ್ನೆಗಳು ಕೂಡ ಬಂದಿರತಕ್ಕಂಥದ್ದು ಹಾಗೆ ಇಲ್ಲಿ ಏನುಪಂದರೆ ಈ ಏನುಪಂದರೆ ಫಿಲಾಸಫರ್ ತತ್ವಶಾಸ್ತ್ರದ ಬಗ್ಗೆ ಏನಪ್ಪ ಅಂದರೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಓಕೆ ಎಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಎಸ್ ಎಮ್ ಎಫ್ ಹುಸೇನರನ್ನು ಹೀಗೆಂದು ಕರೆಯಲಾಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಎಸ್ ಹಾಗಾದ್ರೆ ಎಮ್ ಎಫ್ ಹುಸೇನ್ ಅವರನ್ನ ಇಲ್ಲಿ ಏನಂತ ಅಂತಕ್ಕಂಥ ಪ್ರಶ್ನೆ ಕೇಳಿದಾರೆ ಹಾಗಾದ್ರೆ ಎಂ ಎಫ್ಸೇನ್ ಹುಸೇನ್ ಏನಪ್ಪಂದ್ರೆ ಇವರು ಭಾರತದ ಒಬ್ಬ ಕಲಾವಿದೆ ಭಾಳಷ್ಟು ಏನಪ್ಪ ಅಂದರೆ ಕಾಂಟ್ರವರ್ಷಿ ಆಗಿರತಕ್ಕಂಥ ಕಲಾವಿದೆ ಹಾಗಾದ್ರೆ ಎಮ್ ಎಫ್ ಹುಸೇನವರನ್ನು ಏನಂತ ಅಂತಂದ್ರೆ ಇದ್ರ ಬಗ್ಗೆ ಭಾಳ ಏನು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಎಸ್ ಹಾಗಾದ್ರೆ ಎಮ್ ಎಫ್ ಹುಸೇನವ್ರನ್ನ ಅನ್ಪಂದ್ರೆ ಭಾರತದ ಪಿಕಾಸು ಅಂತ ಕರೀತಾರೆ ಭಾರತದ ಪಿಕಾಸು ಅಂದರೆ ಇಲ್ಲಿ ಕೆಲವು ಭಾರತದ ವ್ಯಕ್ತಿಗಳನ್ನು ಬೇರೆಯವರಿಗೆ ಇಂಥದ್ದು ಹೋಲಿಕೆ ಮಾಡ್ತಾರೆ ಅಂಥದ್ದನ್ನು ಕೂಡಲೇ ಗಮನಿಸ್ಬೇಕಾಗುತ್ತೆ ಅಂದರೆ ಭಾರತದ ಪಿಕಾಸು ಅಂತ ಎಮ್ ಎಫ್ ಹುಸೇನ್ ಅವರು ಕರೀತಾರೆ ಎಮ್ ಎಫ್ ಹುಸೇನ್ ಅವರನ್ನು ಭಾರತದ ಪಿಕಾಸು ಅಂತ ಕರೀತಾರೆ ಇಲ್ಲಿ ಸಾಮಾನ್ಯವಾಗಿ ನೆನಪಿಟ್ಕೊಳ್ಬೇಕು ಇಂಥ ಹಲವಾರು ಪ್ರಶ್ನೆಗಳು ಕೂಡ ಬರ್ತದೆ ಅಂದರೆ ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಭಾರತದ ಬಿಸ್ಮಾರ್ಕ್ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು ಭಾರತದ ಬಿಸ್ಮಾರ್ಕ್ ಯಾರು ಹಾಗಾದ್ರೆ ಸ್ಪರ್ಧಾರ್ಥಿಗಳು ಮೋಸ್ಟ್ಲಿ ನೋಡ್ತಕ್ಕಂಥ ಸ್ಪರ್ಧಾರ್ಥಿಗಳು ಆನ್ಸರ್ ಮಾಡಿರ್ತೀರಾ ಭಾರತದ ಬಿಸ್ಮಾರ್ಕ್ ಯಾರು ಬಾ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇನ್ನ ಅಂತ ಕೇಳ್ತಾರೆ ಭಾರತದ ನೆಪೋಲಿಯನ್ ಬೋನೋಪಾಲ್ಟೆ ಭಾರತದ ನೆಪೋಲಿಯನ್ ಬೋನೋಪಾಲ್ಟೆ ಸಮುದ್ರಗುಪ್ತನನ್ನು ಕರೀತಾರೆ ಯಾರನ್ನು ಕರೀತಾರೆ ಸಮುದ್ರಗುಪ್ತನ ಕರೀತಾರೆ ಅಂದ್ರೆ ಇಂಥವು ಕೂಡ ಏನಪ್ಪ ಅಂದ್ರೆ ಹಲವಾರು ಪ್ರಶ್ನೆಗಳು ಏನಪ್ಪ ಅಂದ್ರೆ ಕೇಳ್ತಾರೆ ಅಂದ್ರೆ ಕೆಲವು ವ್ಯಕ್ತಿಗಳು ಪ್ರಸಿದ್ಧರಾಗಿರ್ತಕ್ಕಂಥವ್ರು ಅವ್ರು ಏನಪ್ಪ ಅಂದ್ರೆ ಭಾರತದ ರಿಲೇಟೆಡ್ ಕೆಲವು ವ್ಯಕ್ತಿಗಳು ಬರ್ತಾರೆ ಅಂಥವ್ರನ್ನು ಕೂಡ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಹಿಂಗೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಎಂ ಎಫ್ ಹುಸೇನ್ ಅವರು ಏನು ಕರೀತಾರೆ ಅಂದ್ರೆ ಭಾರತದ ವಿಕಾಸು ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಸ್ಪರ್ಧಾರ್ಥಗಳು ಅಂದ್ರೆ ಗಮನಿಸ್ಕೊಳ್ಬೇಕಾಗುತ್ತೆ ಓಕೆ ಎಸ್ ಹಾಗಾಗಿ ಭಾರತದ ಪಿಕಾಸು ಅಂತ ಎಮ್ ಎಫ್ ಹುಸೇನ್ ಹುಸೇನವ್ರನ್ನ ಕರೀತಾರೆ ಹಾಗೆ ಭಾರತದ ಬಿಸ್ಮಾರ್ಕ್ ಅಂತ ಯಾರು ಕರೀತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಕರೀತಾರೆ ಅದೇ ಜೊತೆಗೆ ನೊಪೋಲಿನಿ ಬೊನೋಪಾಟಿ ಅಂತ ಯಾರು ಕರೀತಾರೆ ಸಮುದ್ರ ಗುಪ್ತನನ್ನು ಕರೀತಾರೆ ಹೀಗೆ ಹಲವಾರು ವ್ಯಕ್ತಿಗಳೇನಪ್ಪಂದರೆ ಹೆಸರುಗಳ ಒಂದು ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇರ್ತಾರೆ ಅದನ್ನು ಕೂಡ ಏನಪ್ಪ ಸ್ಪರ್ಧಾತ್ಮಕ ಸ್ಪರ್ಧಾರ್ಥಿಗಳು ಈಗ ಆಫ್ರಿಕಾದ ಗಾಂಧಿ ಅಂತ ಯಾರು ಕರೀತಾರೆ ನಲ್ಸೇನ್ ಮಂಡಲನ ಕರೀತಾರೆ ಅಮೇರಿಕಾದ ಗಾಂಧಿ ಅಂತ ಯಾರು ಕರೀತಾರೆ ಮಾರ್ಟಿನ್ ಲೂತವ್ರನ್ನು ಕರೀತಾರೆ ಹೀಗೆ ಸಾಮಾನ್ಯವಾಗಿ ಏನು ಈಗ ಕರ್ನಾಟಕದ ಗಾಂಧಿ ಅಂತ ಯಾರು ಕರೀತಾರೆ ಹರ್ಡೇಕರ್ ಮುಂಜಪ್ಪರನ್ನು ಕರೀತಾರೆ ಹೌದಾ ಹಾಗೆ ಕೆಲವು ಹೆಸರನ್ನು ಏನುಪಂದರೆ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಅಂಥವುದನ್ನು ಏನು ಪಂದರೆ ಸ್ಪರ್ಧೆದ್ದು ಗಮನಿಸ್ಕೊಳ್ಬೇಕು ಅದ್ರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಓಕೆ ಎಸ್ ಇನ್ನೇ ನೆಕ್ಸ್ಟ್ ಪ್ರಶ್ನೆ ಎಸ್ ಅರ್ಜೆಂಟೈನಾ ಮತ್ತು ಅಲ್ಬೇನಿಗಳ ರಾಜಧಾನಿ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದನೆ ಎಸ್ ಹಾಗಾದರೆ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಒಂದು ಸಾಮಾನ್ಯವಾಗಿ ಏನುಪಂದರೆ ರಾಜಧಾನಿಗಳ ಬಗ್ಗೆ ಪ್ರಶ್ನೆ ಇದ್ದೇ ಇರ್ತದೆ ಹಾಗಾಗಿ ರಾಜಧಾನಿಗಳ ಬಗ್ಗೆ ಏನಪ್ಪ ಅಂದರೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಎಸ್ ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಅರ್ಜೆಂಟೈನಾ ಮತ್ತು ಅಲ್ಬೇನಿಗಳ ರಾಜಧಾನಿ ಯಾವುದು ಅಂತಕ್ಕಂಥ ಪ್ರಶ್ನೆ ನೋಡಿದಾಗ ಎಸ್ ಹಾಗಾದರೆ ಇಲ್ಲಿ ದ ರೈಟ್ ಆನ್ಸರ್ ಅಂತಂದರೆ ಎಸ್ ಆಲ್ಮೋಸ್ಟ್ ಆಲ್ ನೋಡ್ತಕ್ಕಂಥ ಸ್ಪರ್ಧಾರ್ಥಿಗಳು ಆನ್ಸರ್ ಮಾಡಿರ್ತಾರೆ ಎಸ್ ದ ರೈಟ್ ಆನ್ಸರ್ ಯಾವ್ದಾಗತ್ತಂದರೆ ಇಲ್ಲ ಎರಡನೇದು ಏನಪ್ಪ ಅಂದ್ರೆ ಆನ್ಸರ್ ಆಗುತ್ತೆ ಎಸ್ ಹಾಗಾದರೆ ಅರ್ಜೆಂಟೇನ ರಾಜಧಾನಿ ಬ್ಯೂನಸ್ ಐರಿಸ್ ಇದು ಕರೆಕ್ಟಾಗಿದೆ ಇನ್ನು ಅಲ್ಬೇನಿಯಾ ರಾಜಧಾನಿ ಅಂತಂದರೆ ಥಿರಾನ್ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ನಾನು ಪಿಟ್ಕೊಳ್ಬೇಕು ಹಾಗಾಗಿ ಇಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತವೆ ಅದನ್ನು ಕೂಡ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕು ಅಂದರೆ ಕೆಲವು ರಾಜಧಾನಿಗಳ ಬಗ್ಗೆ ಕೂಡ ಕೇಳ್ತಾ ಇರ್ತಾನೆ ಹಾಗಾಗಿ ಅರ್ಜೆಂಟೇನ ರಾಜಧಾನಿ ಬ್ಯೂನಸ್ ಐರಿಸ್ ಅಲ್ಬೇನಿಯಾದ ರಾಜಧಾನಿ ಅಂತಂದರೆ ತಿರಾನ್ ಅಂತಕ್ಕಂಥದ್ದು ಇನ್ನೂ ಕೂಡ ಏನಪ್ಪ ಅಂದರೆ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಳಿ ಇಲ್ಲಿ ಮನಾಮ ಕೊಟ್ಟಿದ್ದಾನೆ ಇದು ಬೆಹರೇನ್ ದೇಶದ ರಾಜಧಾನಿ ಬಾಕು ಕೊಟ್ಟಿದ್ದಾರೆ ಅದು ಅಜರ್ ಬೈಜಾನ್ ದೇಶದ ರಾಜಧಾನಿ ಹಾಗೆ ಇಲ್ಲಿ ಪ್ರಮುಖವಾಗಿ ಕೆಲವು ಸಾಮಾನ್ಯವಾಗಿ ಏನಪ್ಪ ಪಂದರೆ ಚೇಂಜ್ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲಿ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಎರಡನೇದಾಗುತ್ತೆ ಹೀಗೆ ಕೆಲವು ರಾಜಧಾನಿಗಳ ಬಗ್ಗೆ ಪ್ರಶ್ನೆ ಇದ್ದಿರ್ತದೆ ಅವುಗಳನ್ನು ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕಾಗಿ ಹಾಗಾದ್ರೆ ಇದು ಉತ್ತರ ಏನಾಗುತ್ತೆ ಎರಡನೇ ದ ರೈಟ್ ಆನ್ಸರ್ ಓಕೆ ಎಸ್ ಇನ್ನೇ ನೆಕ್ಸ್ಟ್ ಪ್ರಶ್ನೆ ಎಸ್ ಯುನೈಟೆಡ್ ಅರಬ್ ಎಮಿರೇಟ್ನ ಕರೆನ್ಸಿ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಇಲ್ಲೇ ಯು ಎ ಇ ಅಂತಕ್ಕಂಥದ್ದು ಬರ್ತದೆ ನೀವು ಆಲ್ಮೋಸ್ಟ್ ಅಲ್ಲಿ ಕೇಳಿರ್ಬೋದು ಯು ಎ ಇ ಅಂತ ಬರ್ತದೆ ಯು ಎ ಇ ಅಂತ ಬರ್ತದೆ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ನ ಕರೆನ್ಸಿ ಯಾವುದು ಅಂತಕ್ಕಂಥ ಇಲ್ಲಿ ಪ್ರಶ್ನೆ ಕೇಳಿದಾನೆ ಎಸ್ ಹಾಗಾದರೆ ಇದ ರೈಟ್ ಆನ್ಸರ್ ಯಾವುದಾಗುತ್ತೆ ಹಾಗಾದರೆ ಎಸ್ ಸ್ಪರ್ಧಾರ್ಥಿಗಳು ಕೂಡ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಆನ್ಸರ್ ಮಾಡಿರ್ತೀರಾ ಎಸ್ ದ ರೈಟ್ ಆನ್ಸರ್ ಯಾವುದಾಗುತ್ತೆ ಒಂದೇದಾಗುತ್ತೆ ಯು ಎ ಯ ಕರೆನ್ಸಿ ಅಂತಂದರೆ ಇಲ್ಲಿ ದಿರ್ಹಾಮ್ ಅಂತ ಬರುತ್ತೆ ಎಸ್ ಹಾಗಾಗಿ ದ ರೈಟ್ ಆನ್ಸರ್ ಯಾವತ್ತಂದರೆ ಒಂದೇದ್ದಾಗುತ್ತೆ ಒಂದು ಕರೆನ್ಸಿ ಬಗ್ಗೆ ಪ್ರಶ್ನೆ ಇದ್ದೇ ಇರ್ತದೆ ಓಕೆ ಎಸ್ ಹೀಗೆ ಹಲವಾರು ಬೇರೆ ಬೇರೆ ದೇಶಗಳ ಕರೆನ್ಸಿ ಕೂಡ ಕೇಳ್ತಾ ಇರ್ತಾನೆ ಅವುಗಳನ್ನು ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕಾಗತ್ತೆ ಓಕೆ ಎಸ್ ಹಾಗಾದರೆ ಸ್ಪರ್ಧಾರ್ಥಿಗಳೇ ಅಂದರೆ ಇಲ್ಲಿ ನೀವು ಗಮನಿಸಬೇಕು ಯಾವ್ಯಾವ ತರಹದ ಪ್ರಶ್ನೆಗಳು ಬರುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದನ್ನು ಇಲ್ಲಿ ನೀವೇನಪ್ಪ ಅಂದರೆ ಇಲ್ಲಿ ವಿಚಾರ ಮಾಡಬೇಕಾಗತ್ತೆ ಅಂದರೆ ಒಂದು ಕರೆನ್ಸಿ ಬಗ್ಗೆ ಪ್ರಶ್ನೆ ಬರ್ತದೆ ಒಂದು ಪ್ರಮುಖವಾಗಿ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆ ಬರ್ತದೆ ರಾಜಧಾನಿಗಳ ಬಗ್ಗೆ ಪ್ರಶ್ನೆ ಬರ್ತದೆ ಇವೆಲ್ಲವೂ ಕೂಡ ಗಮನಿಸಬೇಕು ಅಂದರೆ ಎಸ್ ನಾವು ಇದನ್ನೇ ಓದಬೇಕು ಇಂತಹ ಒಂದು ವಿಷಯವನ್ನೇ ಓದಬೇಕು ಅನ್ನೋದು ನಿಮ್ಮಲ್ಲಿ ಮನದಟ್ಟಾಗ್ತದೆ ಅಂದರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ನೋಡಿದರೆ ಎಸ್ ಏನು ಓದಬೇಕು ಅನ್ನೋದು ಗೊತ್ತಾಗ್ತದೆ ಹಾಗಾಗಿ ಸ್ಪರ್ಧಾರ್ಥಿಗಳಿಗೆ ಅಂದ್ರೆ ನೋಡಿ ಎಲ್ಲರೂ ಓದ್ತಾರೆ ಬಟ್ ಏನನ್ನು ಓದಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅದನ್ನು ಅನಲೈಸಿಸ್ ಮಾಡೋದು ನೋಡಿದ್ರೆ ನಿಮಗೇನಾಗುತ್ತೆ ಎಸ್ ಇದನ್ನೇ ಓದಬೇಕು ಇದೇ ಟಾಪಿಕ್ ಓದಬೇಕು ಅನ್ನೋದು ಸ್ಪರ್ಧಾರ್ಥಿಗಳಿಗೆ ಅದು ತಿಳಿತದೆ ಹಾಗಾಗಿ ಇಂತಹ ವಿಡಿಯೋಗಳನ್ನು ನೋಡಿ ಯಾಕಂದರೆ ಬಹಳಷ್ಟು ಮಹತ್ವದ್ದು ನೀವು ಕ್ವಶನ್ ಪೇಪರ್ ಅನಲೈಸಿಸ್ ಮಾಡೋದು ನೋಡಿದ್ರೆ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಪರ್ಸೆಂಟ್ ಏನಪ್ಪ ನೀವು ಆಲ್ರೆಡಿ ಸ್ಟಡಿ ಮಾಡ್ದಂಗೆ ಯಾಕಂದರೆ ಎಲ್ಲ ವಿಷಯಗಳು ಇಲ್ಲಿ ಏನುಪಂದರೆ ಪ್ರಸ್ತಾಪ ಆಗ್ತದೆ ಹಾಗಾಗಿ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕು ಇವತ್ತೇನು ಎಫ್ ಡಿ ಕ್ವಶನ್ ಪೇಪರ್ ಏನು ಅನಸ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಇದೆ ಸಾಕಷ್ಟು ಮೆಚ್ಚುಗೆಯೂ ಕೂಡ ಏನಪ್ಪಂದರೆ ಗಳಿಸ್ತಾ ಇದೆ ನಮ್ಮ ಕ್ಲಾಸಿಕ್ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂಥ ಎಸ್ ಬುಪ್ಪ ಸರ್ ಅವರ ಒಂದು ಮಾರ್ಗದರ್ಶನದೊಳಗೆ ಏನಪ್ಪ ಪಂದರೆ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪಂದರೆ ಇಂಥ ಒಂದು ಕೊರೋನಾ ಕೋವಿಡ್ ನೈನ್ಟೀನ್ ಸಮಸ್ಯೆಗಳು ಕೂಡ ಏನುಪಂದರೆ ಇವತ್ತು ಅನುಕೂಲ ಮಾಡುವ ದೃಷ್ಟಿಯಿಂದ ಇವತ್ತು ಸಂಸ್ಥೆ ಏನಪ್ಪ ಪಂದರೆ ಭಾಳಷ್ಟು ಏನು ಪಂದರೆ ಶ್ರಮವನ್ನು ಪಡ್ತಾ ಇದೆ ಅದೇ ರೀತಿಯಾಗಿ ಕೂಡ ಸ್ಪರ್ಧಾರ್ಥಿಗಳು ಕೂಡ ಏನಪ್ಪ ಪಂದರೆ ಸಂಸ್ಥೆ ಮೇಲೆ ಭಾಳಷ್ಟು ಏನಪ್ಪ ಪಂದರೆ ಇಲ್ಲಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಸ್ಪರ್ಧಾರ್ಥಿಗಳ ನೀವು ಮಾಡಬೇಕಾಗುತ್ತೆ ಅಂತಂದರೆ ಎಸ್ ಇದನ್ನು ಸ ಈ ಕ್ಲಾಸಿಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ಪರ್ಧೆಗಳಿಗೆ ನಾನು ನಿಮ್ಮ ಬಸವರಾಜ ಮಾಡಲಿ ಮಾಡುವ ಧನ್ಯವಾದಗಳು ಥ್ಯಾಂಕ್ ಯು Thank you.